ಎಷ್ಟೇ ಮಾತುಗಳನ್ನ ಆಡಿದ್ರು ಸಹ ಒಂದು ನಂಬರ್ ಗೇಮ್ ಭಾಳ ಇಂಪಾರ್ಟೆಂಟ್ ಲೋಕಸಭೆಯಲ್ಲಿ ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡಿದಾಗಲೇ ಅದಕ್ಕೊಂದು ಉತ್ತರ ಅಂತ ಸಿಗೋದು ಇಡೀ ದೇಶದ ಜನರಿಗೆ ಗೊತ್ತು ನರೇಂದ್ರ ಮೋದಿ ಭಾಷಣ ಮಾಡಿದ್ರೆ ಟಿಡಿ ಪ್ರಮುಖ ನೋಡ್ಕೊಂಡು ಅಂತ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ ಇಷ್ಟೆಲ್ಲ ಇದ್ರೂ ಸಹ ಯಾಕೆ ಒಪ್ಕೊಳ್ತಾವ್ರ ಜನ ಅಂತ ಬಹಳ ಆಶ್ಚರ್ಯ ನೀವು ಯಾಕೆ ಸೋಲ್ತಿದ್ದೀರಿ ಅವರೇ ಯಾಕೆ ಗೆಲ್ತಿದ್ದಾರೆ ಅಂತ ನೋಡಿ ಕಾಂಗ್ರೆಸ್ ಓದ್ತಿರ್ಬಹುದು ಹ್ಞೂ ಕಾಂಗ್ರೆಸ್ ಅನ್ನು ಇತಿಹಾಸದಲ್ಲಿ ಜನ ನೆನಪಿಡ್ಕೊಳ್ತಾರೆ ಕಾಂಗ್ರೆಸ್ ಜನರಿಗೆ ಕೊಟ್ಟಂತ ಕಾರ್ಯಕ್ರಮ ಬಿ ಜೆ ಪಿ ಗೆದ್ದಿರ್ಬೋದು ಅದು ಇತಿಹಾಸದಲ್ಲಿ ಸೇರಿನ ಮತ್ತು ಗಲಭೆ ಪ್ರಿಯ ರಾಜ್ಯ ಒಂದು ಆಡಳಿತ ಹೇಳಿ ಅದನ್ನು ನೆನಪಿಟ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಜನ ನೋಡಿ ಜನ ಯಾಕೆ ಕೊಡ್ತಾರೆ ಅದು ಜನರ ಇಷ್ಟ ಅದನ್ನು ಏನು ಹೇಳಲಿಕ್ಕೆ ಇಲ್ಲ ಅವರ ಇಷ್ಟಕ್ಕಾಗಿ ಅದು ಕೊಡೋ ವಿಚಾರ ಇವತ್ತು ಆಗ್ತದೆ ವಿಚಾರ ಇರುವಂಥದ್ದು ಕಾಂಗ್ರೆಸ್ ಇದ್ದಾಗ ಅದು ಸುಪ್ರೀಂ ಕೋರ್ಟ್ ಇರಲಿ ಸಿ ಬಿ ಐ ಇರಲಿ ಇನ್ನಿತರ ನಮ್ಮ ಮಾಧ್ಯಮ ಇರಲಿ ಯಾವುದೇ ಎಲ್ಲ ಕಾನ್ಸ್ಟಿಟ್ಯೂಷನ್ ಬಾಡಿ ಏನಿದೆಯಾ ಅದು ಎಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಅಲ್ವಾ ಇವತ್ತು ನೀವು ನ್ಯಾಷನಲ್ ಮೀಡಿಯಾದಲ್ಲಿ ನೋಡಿ ಎಷ್ಟೋ ಜನ ಅವ್ರಿಗೆ ವಿರುದ್ಧ ಮಾಡುವವರು ಇವತ್ತು ಬಹುಶಃ ಹೌದಾ ಎಷ್ಟು ಜನ ಮಾಧ್ಯಮದವರ ಮೇಲೆ ಇವತ್ತು ಕೇಸ್ ಹಾಕುವಂಥದ್ದು ಸೀಸ್ ಹಾಕುವಂತದ್ದು ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರೆ ಅವ್ರ ಜಡ್ ರಿಟೈರ್ ನಂತರ ಅವ್ರ ರಾಜ್ಯಸಭಾ ಇನ್ನೊಂದು ಅದೇ ಎಂತ ಅವಸ್ಥೆ ಗವರ್ನರ್ ಹಾಗಾದ್ರೆ ಏನು ಅವಸ್ಥೆ ಅವ್ರು ಹೇಳ್ತಾರೆ ನೀವು ಅಘೋಷಿತ ಸರ್ವಾಧಿಕಾರಿ ದೇಶದಲ್ಲಿ ಅಂತ ನೀವೊಂದು ಪ್ರಸ್ತಾಪ ಮಾಡಿದ್ರೆ ಇವರು ನೇರವಾಗಿ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆ ಅವತ್ತು ತುರ್ತು ಪರಿಸ್ಥಿತಿ ಹೇರ್ಬಿಟ್ಟಿದ್ರು ಅಂತ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಕೆಲವೊಂದು ವಿಚಾರಗಳು ಕೆಲವು ಸಮಸ್ಯೆ ಇರಬಹುದು ತಲಮಟ್ಟದಲ್ಲಿ ಅದನ್ನು ನಾನು ಒಂದು ಹೇಳ್ತೇನೆ ಮ ಭಾರತ ದೇಶ ಎಲ್ಲ ಯುವಕರು ತುರ್ತು ಪರಿಸ್ಥಿತಿ ಯಾಕೆ ಅನುಷ್ಠಾನ ಆಯಿತು ಏನು ವಿಚಾರ ಅಂತ ಬಹುಶಃ ನಾವೆಲ್ಲ ತಿಳಿದುಕೊಳ್ಬೇಕು ಅಲ್ವಾ ನಾವು ಸಂದು ನಮ್ಗೆ ಅಷ್ಟದ ಬಗ್ಗೆ ಮಾಹಿತಿ ಇಲ್ಲ ಅದು ಮಿಶು ಅಂಡರ್ಸ್ಟ್ಯಾಂಡ್ ನಾನು ನೋಡಿದ ಮಟ್ಟಿಗೆ ಆವತ್ತಿನ ಕಾಲದಲ್ಲಿ ಭಾರತದ ಒಂದು ಬಹುಶಃ ಸ್ಮಗ್ಲರ್ಗೆ ಆಡಳಿತ ನಡೆಸ್ತಾ ಇದ್ರು ನಾವು ಅವರು ಇವರು ಅಂತ ಹೇಳಿಕೊಂಡು ನೀವು ಇಡೀ ನಮ್ಮ ಕೋಸ್ಟಲ್ ಬೆಲ್ಟ್ ಎಲ್ಲ ಕಡೆ ಸ್ಮಗ್ಲರ್ದು ಅಲ್ವಾ ಅಂತಲ್ಲ ಒದ್ದು ಒಲೆಗೆ ಹಾಕಿದ್ರೆ ಫಸ್ಟ್ ಅದು ಆ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಇವತ್ತು ಈ ಮೇಲು ಕೀಲೆಂಬ ಬಡವರು ಶ್ರೀಮಂತರು ಮೇಲುವಾಗ ಕೆಲವು ಭಾಳ ಜಾಸ್ತಿ ಇತ್ತು ಅವನ ಕಾಲದಲ್ಲಿ ಈಗೆಲ್ಲ ಬದಲಾವಣೆ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಒಂದೇ ಅವಾಗ ಆರ್ಥಿಕ ಪರಿಸ್ಥಿತಿ ಇಲ್ಲ ಆವಾಗ ಫಿಫ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಬಸ್ ರಾಷ್ಟ್ರೀಕರಣ ಇರಲಿ ಬ್ಯಾಂಕ್ ರಾಷ್ಟ್ರೀಕರಣ ಭೂ ಮಸೂದೆ ಕಾನೂನನ್ನು ಇವತ್ತು ಶ್ರೀಮಂತರಿಂದ ತೆಗೆದು ಬಡವರಿಗೆ ಯೋಜನೆ ಯೋಜನೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಆಗುವ ಕಾಲ ಅಂದರೆ ಅದು ಎಮರ್ಜೆನ್ಸಿ ಕಾಲದಲ್ಲಿ ಸೊ ನಾವೆಲ್ಲ ಕೂಡ ಅದು ನಾವು ಅದರಲ್ಲಿ ಒಳ್ಳೇದು ಯಾವುದು ಅಂತ ನಾವು ನೋಡೋದ ವಿಚಾರ ಇವತ್ತು ಆಗಬೇಕು ಅದನ್ನು ನಾವು ಇವತ್ತು ಕಲಿಯೊಂದು ಒಂದು ಟ್ರ್ಯಾಕ್ ಇಡೀ ದೇಶವೇ ಒಂದು ಅರಾಜಕತೆ ಸೃಷ್ಟಿಯಾಗಿ ಪರಿಸ್ಥಿತಿ ಬಂದಾಗ ಸಮರ್ಥಕವಾಗಿ ಅದನ್ನು ಆ ತಂದು ಇವತ್ತು ಮಾಡಿ ಅದರ ನಾವು ಬೆಂಬಲಿಸಿದಂತಲ್ಲ ಅದರಿಂದ ಬೇರೆ ಬೇರೆ ಕಾರಣ ಸುಮ್ಮನೆ ಯಾರು ಕಾರಣಗಳಿರ್ಬೋದು ಅದರಲ್ಲಿ ಕೆಲವು ವಿಚಾರ ಸಮಸ್ಯೆ ಕೂಡ ಇರ್ಬೋದು ಬಟ್ ನಾನು ಹೇಳುವಂಥದ್ದು ಏಕ್ದಮ್ ಏ ಇಲ್ಲ ಅದೇ ಅರ್ಥ ಮಾಡಿಕೊಂಡು ಹೇಳಿ ಅಲ್ಲ ಏನು ಸರಿ ಇಲ್ಲ ಯುವಕರ ಯುವಕ ಪೀಪಲ್ ಯುವಕರು ಸ್ಟಡಿ ಮಾಡಬೇಕು ಇದನ್ನೆಲ್ಲ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಸ್ಟಡಿ ಮಾಡಬೇಕು ಅದರ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗ್ಬೇಕಾಗುತ್ತೆ ಮತ್ತೆ ಭಾರತ ದೇಶ ಅಂತ ಹೇಳಿದ್ರೆ ಬರೀ ಭೂಪಟ ಮಾತ್ರ ದೇಶ ಅಲ್ಲ ಭಾರತ ದೇಶದಲ್ಲಿ ಜೀವನ ಮಾಡುವಂಥ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ವರ್ಗದವರು ಪ್ರತಿಯೊಂದು ಜಾತಿಯವರು ಪ್ರತಿಯೊಂದು ಧರ್ಮದವರು ಅದು ಸೇರಿದ ಮಾತ್ರ ಧರ್ಮ ಆಗ ದೇಶ ಒಳ್ಳೆಯದಾಗಬೇಕು ಬಲಿಷ್ಠವಾಗಬೇಕಾದರೆ ಈ ದೇಶದ ಒಳಗಡೆರುವಂಥ ಎಲ್ಲ ಜಾತಿಯಲ್ಲ ವರ್ಗದ ಜನಸಾಮಾನ್ಯರು ಯುವಕರು ವಿದ್ಯಾರ್ಥಿಗಳು ಬಲಿಷ್ಠದ ಮಾತ್ರ ದೇಶ ಬಲಿಷ್ಠ ಆಗ್ತದೆ ನಾನು ಹೇಳ್ದಿಷ್ಟೇ ಭಾರತ ದೇಶ ಒಳಗಿಡದೆಲ್ಲ ಭಾರತೀಯರು ಪಾಕಿಸ್ತಾನಿಯವರು ಏನೋ ಒಪ್ಕೊಳ್ಳಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಕಾರಣಕ್ಕೆ ನೋಡಿ ಯಾರಲ್ಲಿ ಹೋಗ್ಬೇಕು ಅವತ್ತು ಹೋಗಿದ್ದಾರೆ ಸೊ ಭಾರತ ದೇಶದಲ್ಲಿರುವಂತ ಜನರನ್ನು ನೀವು ದ್ವೇಷಿಸಿ ಪಾಕಿಸ್ತಾನ ನಮ್ಗೆ ಅವತ್ತು ಪಾಕಿಸ್ತಾನ ಆಗ್ಬೋದಂತ ಅಲ್ಲಿಗೆ ಹೋದಂತ ಕೆಲವರು ನೀವು ಪ್ರೀತಿಸುದಾದ್ರೆ ಇದು ದೇಶ ಪ್ರೇಮಿಗಾಗ್ತದೆ